ಕಂಫರ್ಟಬಲ್ ಇದೆ ನಮ್ಗೆ. ಕರ್ನಾಟಕ ಸೆಂಟ್ ಜಾನ್ಸ್ನಲ್ಲಿ ಶವ ಕೊಡದೆ ಸತಾಯಿಸಿದ ಕೇಸ್ ಆಸ್ಪತ್ರೆಯವರಿಗೆ ಇದೀಗ ಸಚಿವ ಡಾಕ್ಟರ್ ಸುಧಾಕರ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಶವ ಹಸ್ತಾಂತರ ಮಾಡುವಂತೆ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ. ಬಿಲ್ ಕಟ್ಟಿಲ್ಲ ಅಥವಾ ಕೊಟ್ಟಿಲ್ಲ ಅಂತ ಸತಾಯಿಸಿದ್ರು ಆರೋಪ. ಅದು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು ವ್ಯಕ್ತಿ. ಆಗಸ್ಟ್ 1 ಮೃತಪಟ್ಟಿದ್ರು ಆ ವ್ಯಕ್ತಿ. ಒಟ್ಟು 205,704 ರೂಪಾಯಿ ಬಿಲ್ ಮಾಡಲಾಗಿದೆ. ಅದರಲ್ಲಿ 1.33 ಲಕ್ಷ ರೂಪಾಯಿ ಪಾವತಿಸಿದ್ದಾರೆ ಈಗಾಗಲೇ ಕುಟುಂಬಸ್ಥರು. ಇನ್ನು ಉಳಿಕೆ 59,663 ರೂಪಾಯಿ ಕಟ್ಟಬೇಕಾಗಿತ್ತು. ಅದನ್ನು ಕಟ್ಟಿ ಅಂತ ಸೂಚನೆ ಕೂಡ ಕೊಟ್ಟಿದ್ರು ಆಸ್ಪತ್ರೆಯವರು. ಕೋರಮಂಗಲ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಇದೀಗ ಸ್ವತಃ ವೈದ್ಯಕೀಯ ಶಿಕ್ಷಣ ಸಚಿವರು ಟ್ವೀಟ್ ಮಾಡಿದ್ದಾರೆ. ಸುಧಾಕರ್ ಇಮಿಡಿಯೇಟ್ ಆಗಿ ಅವರ ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡಿ ಅಂತ ಟ್ವೀಟ್ ಮಾಡಿದ್ದಾರೆ. ಅವರ ಮೃತದೇಹವನ್ನು ಕೊಡಬೇಕು ಅಂತ ಕೂಡ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ. ಆ ಶವವನ್ನು ಹಸ್ತಾಂತರಿಸಬೇಕು ಅಂತ ಟ್ವೀಟ್ ಮಾಡಿದ್ದಾರೆ ಸುಧಾಕರ್. ಕಾಲ್ ಬಂದ್ಮೇಲೆ 20% ನಿಮ್ಮ ಪೇಷಂಟ್ ರಿಕವರ್ ಆಗಿದ್ದೀರ ಅಂತ ಹೇಳ್ತೀವಿ. ಸಮಾಧಾನ ಮಾಡಿಬಿಟ್ರು ಅವರು. ಸಮಾಧಾನ ಆಯ್ತಲ್ಲ ಅಂತ ನಾವು ಇಲ್ಲೇ ಕೂತ್ಕೊಂಡಿದ್ವಿ. ತಿರ್ಗಾ ಮನೆಗೂ ಹೋಗಿ ಅಂತ ಹೇಳ್ರಲ್ಲ, ಮನೆಗೆ ಹೋಗಿ ಅರ್ಧ ರಸ್ತೆನಲ್ಲಿ ಇದ್ವಿ ನಾವು. ಅದಕ್ಕೆ ನಾವು ಮನೆಗೆ ಹೋಗೋಣ ಅಂತ ಹೋಗಿ ಅರ್ಧ ರಸ್ತೆನಲ್ಲಿ ಇದ್ವಿ 1.5 ಗಂಟೆ. ತಿರ್ಗಾ ಕಾಲ್ ಬಂತು, ನಿಮ್ಮ ಪೇಷಂಟ್ ಈಸ್ ನೋ ಮೋರ್ ಅಂತ ಬಂದ್ಬಿಡ್ತು ಕಾಲ್ ನಮಗೆ. ತಿರ್ಗಾ ನಾವು ಮನೆಗೆ ಹೋಗ್ದಂಗೆ ರಿಟರ್ನ್ ಇಲ್ಲೇ ಬಂದ್ವಿ ನಾವು. ಪೇಷಂಟ್ ನೋಡಬೇಕು, ಮಾತಾಡಬೇಕು ಅಂದಿದ್ದಕ್ಕೆ ಸಡನ್ ಆಗಿ ಬಿಲ್ ಕೊಟ್ಬಿಟ್ರು ಅವ್ರು ನಮಗೆ. ಬಿಲ್ ಕೊಟ್ಟಿದ್ರು, 5.5 ಐತೆ ಬಿಲ್ಲು. 2 ಕೊಟ್ಟಿದ್ದೀವಿ ನಾವು, 3.5 ಕಟ್ಟಬೇಕು. ಯಾರು ಇಲ್ಲ ನಮ್ಮ ಮನೆಯಲ್ಲಿ, ಅವ್ರು ಒಬ್ಬರೇ ಇದ್ದಿದ್ದು. ಇವಾಗ ನಾವು ಬಿಲ್ಲು 2 ಲಕ್ಷ ಕಟ್ಟಿದ್ದೀನಿ ನಾನು. ಕಷ್ಟಪಟ್ಟು ಅಲ್ಲಿ ಎಲ್ಲ ಇಸ್ಕೊಂಡು ಬಂದು ಕಟ್ಟಿದ್ದೀನಿ. ಅಷ್ಟು ಕಟ್ಟಿನೂ ಮತ್ತೆ 3.5 ಲಕ್ಷ ಕಟ್ಟಬೇಕು ನೀವು. ಅಲ್ಲವರೆಗೂ ನಾವು ಬಾ ಇಲ್ಲಿಗೆ ಮಧ್ಯಾಹ್ನ